ಧಾರ್ಮಿಕ ಗ್ರಂಥ ಅಂತ ಹೇಳಿದ ಮೇಲೆ ಧರ್ಮದ ಬಗ್ಗೆ ಕವಿ ಏನು ಹೇಳಿದಾನೆ ಅನ್ನೋದು ಬೇಕಾಗ ಧರ್ಮದ ವಿಚಾರ ನಮಗೇನು ಬೇಡಲೇ ಬೇಡ. ಇವಾಗ ನಾವು ಧರ್ಮವೇ ಇಲ್ಲ ಅಂತಂತನೋ ನಿಲುವಿನಲ್ಲಿ ಇದ್ರೂ ಅವನು ಹೇಳ್ತಾನೆ, ಜಗತ್ತಿನಲ್ಲಿರುವ 363 ಮತ ಧರ್ಮಗಳು ಅವಿನಾಶಿಯಾದದ್ದು, ಅದು ಈ ಜಗತ್ತಿನಲ್ಲಿ ಮಾನವ ಜನಾಂಗ ಇರುವ ತನಕಲೂ ಶಾಶ್ವತವಾಗಿರುತ್ತವೆ ಅಂತ. ನಾವು ಸೆಕ್ಯುಲರ್ ಸ್ಟೇಟಲ್ಲಿದ್ದೀವಿ, ನಮಗೆ ಧರ್ಮ ಬೇಡ, ನಾವು ಧರ್ಮ ಬಾಹಿರವಾಗಿ ಜೀವನ ಮಾಡ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ಮಾಡ್ಬೋದು, ಆದರೆ ಮುಂದಿನ ಜನ್ಮಕ್ಕೆ ಹೋದಾಗ ನಾವು ಧರ್ಮಿಷ್ಠ ಆಗಲೇಬೇಕಾಗುತ್ತೆ. ಆ ಒಂದು ಮೂಲ ರೂಪಕ್ಕೆ ನಾವು ಹೋದಾಗ ಆ ಧರ್ಮದ ವಿಚಾರಗಳು ಏನಿದೆ ಅಂತ ಹೇಳಿದಾಗ, ಇವತ್ತು ಸಾಮಾನ್ಯವಾಗಿ ಬಹಳ ಜನ ವಿದ್ಯಾವಂತರು ಜಾಗತಿಕ ಮಟ್ಟದಲ್ಲಿ ಅದ್ವೈತ ಫಿಲಾಸಫಿಯನ್ನು ಅಂದರೆ ಅದ್ವೈತ ಸಿದ್ಧಾಂತವನ್ನು ನಿಜವಾದ ಪಾರಮಾರ್ಥಿಕ ದೃಷ್ಟಿಯಲ್ಲಿ ತುತ್ತ ತುದಿಯ ಕೊನೆಯ ನಿರ್ಣಯ ನೀಡತಕ್ಕಂತಹ ಧಾರ್ಮಿಕ ವಿಷಯಗಳು ಅನ್ನೋ ನಿಲುವಿಗೆ ಬಂದಿದ್ದಾರೆ. ಆ ನಿಲುವನ್ನು ಹೆಚ್ಚು ಸಮರ್ಥವಾಗಿ ಪ್ರತಿಪಾದಿಸುವವರಂದ್ರೆ ಶಂಕರ ಭಗವತ್ಪಾದರು ಅಂತ ಹೇಳ್ತಾರೆ. ಆದರೆ ಶಂಕರ ಭಗವತ್ಪಾದರಿಗಿಂತ ಮುಂಚೆ 1000 ವರ್ಷದ ಮುಂಚೆ 24ನೇ ತೀರ್ಥಂಕರ ಮಹಾವೀರ ಹೇಳಿದ ಮಾತುಗಳೇ ಆ ತತ್ವಮಸಿ, ಅಂದರೆ ಅದು ನೀನೇ ಆಗಿದ್ದೀಯೇ, ಅಂದರೆ ಆ ಪರಮಾತ್ಮ ಅನ್ನುವ ಒಂದು ಬ್ರಹ್ಮ ಅನ್ನುವ ಒಂದು ಶಕ್ತಿ ಏನಿದೆ ಅದು ಈ ಜೀವರಾಶಿಗಳ ರೂಪದಲ್ಲಿ ಪರಿವರ್ತನೆ ಆಗಿದೆ ಅನ್ನುವ ಅದ್ವೈತದ ಸಿದ್ಧಾಂತವನ್ನು ಅವನು ಪ್ರತಿಪಾದನೆ ಮಾಡಿದ್ದೀನಿ ಅಂತನ್ನೋದನ್ನು ಇಟ್ಕೊಂಡು ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ, ಏಕಾಂತ ಅನೇಕಾಂತ ಅನ್ನಿಸ್ಕೊಂಡಿರೋ ಜೈನ ಸಿದ್ಧಾಂತ ಮೂರೂ ಒಂದೇನೆ. ಅವು ಮೂರರ ತತ್ವ ಸಿದ್ಧಾಂತಗಳು ಸಾರವು ಒಂದೇನೆ. ಅದನ್ನು ನಾವು ನಿಜವಾಗ ಮನನ ಮಾಡಿಕೊಳ್ಬೇಕು ಅಂತನ್ನುವುದನ್ನು ಬಹಳ ಮನಮುಟ್ಟುವಂತೆ ಸರಳವಾಗಿ ಕನ್ನಡ ಭಾಷೆಯಲ್ಲಿ ಹೇಳಿದ್ದಾನೆ ಅಂತ ಹೇಳಿದಾಗ ಕನ್ನಡ ಅಭಿಮಾನಿಗಳು ನಿಜವಾಗಲೂ ಅದರ ಬಗ್ಗೆ ಗಮನ ಕೊಡಲೇಬೇಕಾಗುತ್ತೆ, ಸಂತೋಷನೇ ಪಡಬೇಕಾಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ.